ಸ್ನೇಹಿತರೆ, ಡೆಂಗ್ಯೂ ಸೊಳ್ಳೆ ಬಗ್ಗೆ ತಾವೆಲ್ಲ ಕೇಳಿದಿರಿ. ಮನೆ ಹತ್ರನೇ ಮಳೆ ನೀರು ನಿಂತರೆ ಅಥವಾ ಒಳ್ಳೆ ನೀರು ನಿಂತರೆ ಸೊಳ್ಳೆಗಳು ಬರ್ತವೆ ಅನ್ನೋದು ಮಾಹಿತಿ ಇಲ್ಲ. ದಯವಿಟ್ಟು ಈ ಒಂದು ಪ್ರಾಯೋಗಿಕಾತ್ಮಕವಾಗಿ ನಮ್ಮ ಕುಣನೂರಿನ ಸರ್ಕಾರಿ ಸಮುದಾಯ ಆಸ್ಪತ್ರೆಯ ಹೆಲ್ತ್ ಇನ್ಸ್ಪೆಕ್ಟರ್ ಆನಂದ್ ಅವರು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದಾರೆ ನಮ್ಮ ಕುಣನೂರು ಪಟ್ಟಣದ ಗೌಡ್ರ ಬೀದಿಯಲ್ಲಿ. ಸೊ ದಯವಿಟ್ಟು ಗಮನ ಹರಿಸಿ, ಎಷ್ಟೋ ಜನ ವಿದ್ಯಾವಂತರಿದ್ದೀವಿ, ಎಜುಕೇಟೆಡ್ಗಳು, ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಡೆಂಗ್ಯೂ ಸೊಳ್ಳೆ ಹೇಗೆ ಉತ್ಪತ್ತಿಯಾಗುತ್ತೆ ಅಂತ. ತಮಗೆ ಪ್ರಾಯೋಗಿಕಾತ್ಮಕವಾಗಿ ಇಲ್ಲಿ ತೋರಿಸ್ಕೊಡ್ತಾರೆ. ಒಂದು ಒಳ್ಕಲ್ಲಿದೆ ಕಲ್ಲು, ಆ ಕಲ್ಲಲ್ಲಿ ಮಳೆ ನೀರು ಬಂದಿದೆ. ಮಳೆ ನೀರು ಬಂದಿದ್ದರಿಂದ ಹೇಗೆ ಅದರಲ್ಲಿ ಸೊಳ್ಳೆಗಳು ಇರ್ತವೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ದಯವಿಟ್ಟು ಗಮನ ಹರಿಸಿ, ಸಿಟಿನಲ್ಲಿ ಇರ್ತೀರಾ, ಮನೆ ಬಾಟ್ಲ್ ಇರ್ತವೆ, ಎಳನೀರು ಇರ್ತವೆ, ದಯವಿಟ್ಟು ಗಮನ ಹರಿಸಿ. ಸೊ ಅದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಹೆಲ್ತ್ ಇನ್ಸ್ಪೆಕ್ಟರ್ ಆನಂದ್ಗೌಡ ಅವರು ತಮಗೆ ತೋರಿಸ್ಕೊಡ್ತಾರೆ. ದಯವಿಟ್ಟು ಗಮನ ಹರಿಸಿ. ಇಲ್ಲಿ ಮಳೆ ನೀರಿದೆ, ಮಳೆ ನೀರು ಬಾಟ್ಲಲ್ಲಿ ಅದನ್ನ ಹಾಕೊಳ್ತಿದ್ದಾರೆ. ಇದು ನೋಡಿ, ಮೊಟ್ಟೆಗಳು ಕಾಣಿಸ್ತಾ ಇದೆ, ಇದೇನೆ ಇಲ್ಲಿ ಇದೆಯಲ್ಲ ಬಾಟ್ಲ್ ಎಲ್ಲ ಇದೆಯಲ್ಲ, ಸ್ವಲ್ಪ ಇದು ಒಳ್ಳೆ ನೀರೆಲ್ಲ ಇರೋದು ನೋಡಿ. ಸಾಯಿಸ್ಬೇಕು ಅಂದ್ರೆ ಏನಿಲ್ಲ, ಇದನ್ನ ನೀರ್ನ ಹೊರಗಡೆ ಚೆಲ್ಲಿದ್ರೆ ಸಾಕು ಅಷ್ಟೇ. ಇದನ್ನ 4-5 ದಿವಸ ಇಟ್ಟರೆ ಆರಾಮಾಗಿ ಇಲ್ಲಿ ಸೊಳ್ಳೆಗಳಾಗಿ ಮೇಲ್ಗಡೆ ಬರ್ತವೆ. ಮೇಲ್ಗಡೆ ಎಷ್ಟು ದಿವಸ, 4-5 ದಿವಸ ಇಟ್ಟರೆ ಸಾಕು. ಇವೆಲ್ಲ ಎರೆಹುಳು ಗಿರೆಹುಳು ತಿಳ್ಕೊಂಡಿರ್ತೀರಿ, ಲಾರ್ವಾ ಮೊಟ್ಟೆಗಳು ಲಾರ್ವಾಗಿ ಆಗಿ ಮತ್ತೆ ಮೇಲ್ಗಡೆ ಬಂದು ಸೊಳ್ಳೆಗಳಾಗಿ ಹಾರುತ್ತೆ. ಇದು ಯಾಕೆ ಕೊಡ್ತಾ ಇದೀನಿ ಅಂದ್ರೆ, ನಿಮ್ಗೆ ಈ ಮನೆಗಳಲ್ಲಿ ಈ ಬಿದಿಲಿ ನೋಡ್ಕೊಳ್ಳಿ ನೀವು ಇಟ್ಕೊಂಡು ಮನೆಯಲ್ಲಿ ಅಂತ ಗೊತ್ತಾಗುತ್ತೆ. 3 ದಿವಸ ಸಾಕು, ಮುಗಿ ತೆಗಿಬೇಡಿ. ಇಲ್ಲಿ ಮೇಲ್ಗಡೆ ಸೊಳ್ಳೆಗಳಾಗಿ ಮೇಲ್ಗಡೆ ಬಂದು ಹಾರುತ್ತೆ. ಆದ್ರಿಂದ ಇಂತ ಒಳಕಲ್ಲಿ ಇರ್ತದಲ್ಲ, ಇದಕ್ಕೆ ಮಣ್ಣು ತುಂಬಿದ್ರೆ ಸಾಕು, ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಟೈರ್ ಇರ್ಬೋದು, ಟೈರ್ ಇರ್ಬೋದು, ಒಳಕಲ್ಲಿ ಇರ್ಬೋದು, ಆಮೇಲೆ ದೇವ್ರ ಮನೆಯಲ್ಲಿ ಕಳಸ ಇದೆಯಲ್ಲ ನೋಡಿದ್ರ, ಕಳಸ ಕಳಸದಲ್ಲಿ ಕ್ಲೀನ್ ಮಾಡಿಲ್ಲ ಅಂದ್ರು ಕಳಸದಲ್ಲಿ ಇರ್ತದೆ. ಒಳ್ಳೆ ನೀರಲ್ಲ ಉತ್ಪತ್ತಿ ಆಗುತ್ತೆ. ಆಮೇಲೆ ಅಲ್ಲೂ ಮೊಟ್ಟೆಗಳು ಇರ್ತವೆ, ಮೊಟ್ಟೆಗಳು ಇಟ್ಟು ಮರಿ ಮಾಡ್ತದೆ. ಒಂದು ಸೊಳ್ಳೆ ಇದು 21 ದಿವಸ ಮಾತ್ರ ಬದುಕಿರೋದು. ಎಷ್ಟು ದಿವಸ? 21 ದಿವಸ. ಅದರಲ್ಲಿ 300 ಮೊಟ್ಟೆ ಇರ್ತದೆ. ಎಷ್ಟು ಇರುತ್ತೆ? 300 300 ಮೊಟ್ಟೆ ಇರ್ತದೆ. ಇಂದು ಒಳ್ಳೆ ನೀರಲ್ಲಿ, ಈ ಗಲೀಜ್ ನೀರು ಕೊಚ್ಚೆ ನೀರು ಒಳ್ಳೆ ನೀರಲ್ಲ, ಒಳ್ಳೆ ನೀರಲ್ಲ ಇರುತ್ತೆ. ಗೊತ್ತಾಯ್ತಾ? ಇದು ನೋಡಿ, ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬರೀ ಮಣ್ಣು ಹಾಕಿ ಸಾಂಬಾರು ನೋಡಿ ಹೆಂಗ್ ಕಾಣಿಸ್ತದೆ. ಸೊ ದಯವಿಟ್ಟು ಗಮನ ಹರಿಸಿ, ಈ ತರದ ಒಳ್ಳೆ ನೀರಲ್ಲಿ ಉತ್ಪತ್ತಿ ಆಗದಂತೂ ಡೆಂಗ್ಯೂ ಸೊಳ್ಳೆಗಳು. ಈ ನೀವು ದಯವಿಟ್ಟು ಇದನ್ನ ನಾಶ ಪಡಿಸೋದು ಹೇಗೆ ಅನ್ನೋದನ್ನು ಕೂಡ ಒಮ್ಮೆ ಗಮನ ಹರಿಸಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಣ್ಣನ್ನು ಹಾಕಿದ್ರೆ ಸಾಕು, ನೀರು ನಿಲ್ಲದ ಹಾಗೆ ನೋಡ್ಕೊಂಡ್ರೆ ಸಾಕು, ಇಷ್ಟೇ ಸಾಕು. ಇಷ್ಟರಲ್ಲೇ ಸುತ್ತ ಹೋಗ್ಬಿಡುತ್ತೆ, ಮುಗೀತು ಎಲ್ಲ ಚಡಿ ಕೊಡ್ಬೋದು. ಸೊ ದಯವಿಟ್ಟು ನಿಮ್ಮ ಮನೆಯ ಆಸ್ಪಾಸ್ನಲ್ಲಿ ಎಲ್ಲಾದರೂ ಒಳ್ಳೆ ನೀರು ಮಳೆ ನೀರು ಒಂದು ವಾರದವರೆಗೂ ನಿಂತಿದ್ರೆ ನೀವೆಲ್ಲ ಅದನ್ನು ಈಗಲೇ ಅದನ್ನು ತೆರವುಗೊಳಿಸಿ ಡೆಂಗ್ಯೂ ಸೊಳ್ಳೆಗಳು ಉತ್ಪತ್ತಿ ಆಗದಂಗೆ ನೋಡ್ಕೊಳ್ಳಿ. ಆಮೇಲೆ ಆಸ್ಪತ್ರೆಗೆ ಹೋಗಿ ನರಳಾಟ ಆಡೋದಕ್ಕಿಂತ ನರಳೋದಕ್ಕಿಂತ ಉತ್ತಮವಾಗಿ ನಾವು ಮುಂಚೆನೇ ಗಮನ ಹರಿಸೋದು ನಮಗೆ ಶೋಭೆ ತರುತ್ತೆ ಅಂತ ಹೇಳಿ ಈ ಮೂಲಕ ವಿನಂತಿಸ್ಕೊಳ್ತಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಡೆಮೋ ಇದನ್ನು ತೋರಿಸ್ಕೊಟ್ಟಂಥ ನಮ್ಮ ಆನಂದ್ ಗೌಡ್ರಿಗೆ, ಹೆಲ್ತ್ ಇನ್ಸ್ಪೆಕ್ಟರ್ ಆನಂದ್ ಗೌಡ್ರು ಮತ್ತು ನಮ್ಮ ಆರೋಗ್ಯ ಇಲಾಖೆ ಸುನಿಲ್ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಗ್ರಾಮಸ್ಥರು ಕೂಡ ಇದ್ರ ಬಗ್ಗೆ ಎಲ್ಲರೂ ಕೂಡ ನಿಮ್ಮ ಮನೆ ಪಕ್ಕದಲ್ಲಿ ಈ ರೀತಿ ಗಮನ ಹರಿಸಿ ಇದೊಂದು ಡೆಮೋ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡು, ಯಾಕೆಂದರೆ ಮೈಸೂರು ಭಾಗದಲ್ಲಿ ಯಥೇಚ್ಛವಾಗಿ ಈ ಡೆಂಗ್ಯೂ ಸೊಳ್ಳೆಗಳಿಂದ ಅನುಭವಿಸ್ತಾ ಇದ್ದೀರಿ. ಸೊ ಎಲ್ಲರೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಹಂಚ್ಕೊಳ್ಳಿ, ನೀವು ಕೂಡ ಗಮನ ಹರಿಸಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತಿದ್ದೀವಿ. ನಮಸ್ಕಾರ.